ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಯಾವಾಗಲೂ ಮೈದಾ ಹಿಟ್ಟು ಮತ್ತು ಸಕ್ಕರೆಯನ್ನ ಬಳಸ್ಬಿಟ್ಟು ಶಂಕರ್ ಪೋಳಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇವತ್ತು ಗೋಧಿ ಹಿಟ್ಟು ಮತ್ತು ಬೆಲ್ಲನ್ನು ಬಳಸ್ಬಿಟ್ಟು ಯಾವ ರೀತಿ ಗರಿ ಗರಿಯಾಗಿ ಶಂಕರ್ ಪೋಳಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಜಡಿ ಹಿಡಿದ್ಬಿಟ್ಟು ತಗೊಂಡಿದ್ದೀನಿ. 1 ಕಪ್ನಷ್ಟು ಬೆಲ್ಲ ಮತ್ತು 1 ಕಪ್ನಷ್ಟು ಹಾಲು. 2 ಕಪ್ನಷ್ಟು ಗೋಧಿ ಹಿಟ್ಟಿಗೆ 1 ಕಪ್ನಷ್ಟು ಬೆಲ್ಲ ಮತ್ತು 1 ಕಪ್ನಷ್ಟು ಹಾಲು ಬಳಸಬೇಕು. ಬೆಲ್ಲ ಮತ್ತು ಹಾಲಿನ ಪ್ರಮಾಣ ಸಮನಾಗಿರಬೇಕು. ಈ ಕಪ್ ಅಳತೆಯಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೆ. ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ಬೆಲ್ಲ ಮತ್ತು 1 ಕಪ್ನಷ್ಟು ಹಾಲನ್ನು ತಗೊಂಡಿರೋದು. ಇಲ್ಲಿ ಸಣ್ಣ ರವೆ ಅಥವಾ ಉಪ್ಪಿಟ್ಟಿನ ರವೆಯನ್ನು ಅಂತೀವಲ್ಲ, ಅದನ್ನು 3 ಸ್ಪೂನಷ್ಟು, ಈ ನಾವು ನಾರ್ಮಲ್ ಬ್ರೇಕ್ಫಾಸ್ಟಿಗೆ ಬಳಸ್ತೀವಲ್ಲ ತಿನ್ನೋದಕ್ಕೆ, ಆ ಸ್ಪೂನ್ ಅಳತೆಯಲ್ಲಿ 3 ಸ್ಪೂನಷ್ಟು ಸಣ್ಣ ರವೆಯನ್ನು ಬಳಸಿದ್ದೀನಿ. ಹಾಗೆ ತುಪ್ಪನ ಕರಗಿಸ್ಬಿಟ್ಟು 8-9 ಚಮಚದಷ್ಟು ತುಪ್ಪನ ತಗೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಏಲಕ್ಕಿನ ಈ ರೀತಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಇವಾಗ 1 ಕಪ್ನಷ್ಟು ಬೆಲ್ಲನ 1 ಕಪ್ನಷ್ಟು ಹಾಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಪೂರ್ತಿ ಕರಗಬೇಕು. ಇಲ್ಲಿ ನಾನು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಬಳಸಿರೋದು. ಬಿಸಿ ಇರೋ ಹಾಲನ್ನು ಬಳಸಬೇಡಿ, ಹಾಲು ಒಡೆದು ಹೋಗುತ್ತೆ ಬೆಲ್ಲ ಹಾಕಿದ ತಕ್ಷಣ. ಹಾಗೆ ಕಂಪ್ಲೀಟಾಗಿ ತಣ್ಣಗಾಗೂ ಇರಬಾರ್ದು. ಸ್ವಲ್ಪ ಉಗುರು ಬೆಚ್ಚಿಗಿರೋ ಹಾಲಲ್ಲಿ ಬೆಲ್ಲ ಮತ್ತು ಹಾಲನ್ನು ಚೆನ್ನಾಗಿ ಕಲಸಬೇಕು. ಒಂದು ವೇಳೆ ಬೆಲ್ಲ ಚೆನ್ನಾಗಿ ಕರಗದೇ ಇದ್ದರೆ ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಈ ರೀತಿ ಮ್ಯಾಶರ್ನಿಂದ ಮ್ಯಾಶ್ ಮಾಡಿದರೆ ಬೆಲ್ಲ ಬೇಗನೆ ಕರಗುತ್ತೆ. ಇವಾಗ ಕರಗಿಸಿರೋ ಬೆಲ್ಲ ಮತ್ತು ಹಾಲಿನ ಮಿಶ್ರಣನ ಒಂದು ಸಲ ಜರಡಿ ಹಿಡಿಬೇಕು. ಜರಡಿ ಹಿಡಿಯೋದ್ರಿಂದ ಕಸ ಏನಾದರೂ ಇದ್ದರೆ ಅದು ಬೇಗನೆ ಹೊರಟೋಗುತ್ತೆ. ಹಾಗೆ ಉಳಿದಿರೋ ಬೆಲ್ಲನ ಸಹ ಬೇಗನೆ ಕರಗಿಸ್ಕೊಳ್ಬೋದು. ಇವಾಗ ಹಾಲು ಮತ್ತು ಬೆಲ್ಲದ ಮಿಶ್ರಣ ರೆಡಿಯಾಗಿದೆ, ಇದನ್ನು ಸೈಡಿಗೆ ತೆಗೆದಿಡೋಣ. ಇವಾಗ ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಳ್ಬೇಕು. ಜಾಸ್ತಿ ತುಪ್ಪನ ಕಾಯಿಸೋ ಅವಶ್ಯಕತೆ ಇಲ್ಲ, ಮೇಲ್ಗಡೆ ಹೋಗಿ ಹೇಳೋವರೆಗೂ ಕಾಯಿಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಇದ್ದರೆ ಸಾಕು, ಉಗುರು ಬೆಚ್ಚಗಂತೀವಲ್ಲ ಅಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾವು ಮೊದಲೇ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಶಂಕರ್ ಪೋಳಿ ಮಾಡ್ತಿರೋದ್ರಿಂದ ಹಸಿ ತುಪ್ಪನ ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ತುಪ್ಪನ ಹಾಕಿದರೆ ಅಷ್ಟೊಂದು ಗರಿಗರಿಯಾಗಿ ಬರೋದಿಲ್ಲ, ಅದಕ್ಕೆ ತುಪ್ಪನ ಕಾಯಿಸಿಬಿಟ್ಟು ಹಾಕಬೇಕು. ಇಲ್ಲಿ 3 ಚಮಚದಷ್ಟು ಸಣ್ಣ ರವೆಯನ್ನು ಹಾಕ್ತಾ ಇದ್ದೀನಿ. ರವೆ ಹಾಕೋದ್ರಿಂದ ಏನಾಗುತ್ತೆ, ಶಂಕರ್ ಪೋಳಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ಜಾಸ್ತಿ ಉಪ್ಪನ್ನು ಹಾಕೋದಕ್ಕೆ ಹೋಗ್ಬೇಡಿ. ಇಲ್ಲಿ ನಾವು ಸ್ವೀಟ್ ಮಾಡ್ತಾ ಇರೋದ್ರಿಂದ ಅದು ಸಪ್ಪೆ ಹಾಕಬಾರ್ದು ಅಂತ ಹೇಳಿ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದರೆ ಸಾಕಾಗುತ್ತೆ. 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿರೋದನ್ನು ಸಹ ಸೇರಿಸ್ಬಿಟ್ಟು ಎಲ್ಲ ಒಣ ಪದಾರ್ಥಗಳನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಮತ್ತು ಈ ಕಲಸಿರೋ ತುಪ್ಪನ ಹಾಕಿಬಿಟ್ಟು ಹಿಟ್ಟು ಮತ್ತು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಅದನ್ನು ಕಲಸಬೇಕು. ಈ ಗೋಧಿ ಹಿಟ್ಟಿಗೆ ಎಷ್ಟು ತುಪ್ಪ ಹಾಕಬೇಕು ಅಂತ ಹಾಗೂ ಗೊತ್ತಾಗದೇ ಇದ್ದರೆ ತುಪ್ಪನ ಬ್ಯಾಚ್ ವೈಸ್ ಆಗಿ ಹಾಕಿ, ಅಂದರೆ 2-3 ಚಮಚದಷ್ಟು ತುಪ್ಪನ ಮೊದಲಿಗೆ ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕಡಿಮೆ ಅನಿಸಿದರೆ ಮತ್ತೆ ಇನ್ನೊಂದು 2-3 ಚಮಚ ತುಪ್ಪನ ಸೇರಿಸ್ಬೋದು. ಈ ತುಪ್ಪ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣ ಹಾಕಿರೋದು ಕರೆಕ್ಟಾಗಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಈ ರೀತಿ ಮುಷ್ಟಿ ಕಟ್ಟಿದರೆ ಅದು ಒಂದು ಉಂಡೆ ಆಕಾರದಲ್ಲಿ ಹಾಕಬೇಕು. ಹಾಗೆ ಒಡೆದ್ರೆ ಬೇಗನೆ ಉದುರೋಗ್ಬಿಡ್ಬೇಕು ಹಿಟ್ಟು. ಆ ರೀತಿ ತುಪ್ಪ ಮತ್ತು ಹಿಟ್ಟಿನ ಮಿಶ್ರಣನ ಚೆಕ್ ಮಾಡ್ಬೋದು. ಇವಾಗ ಬೆಲ್ಲ ಮತ್ತು ಹಾಲಿನ ಮಿಶ್ರಣನ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಒಂದೇ ಸಲಕ್ಕೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಹಿಟ್ಟು ಸ್ವಲ್ಪ ಸಾಫ್ಟಾಗೂ ಇರಬಾರ್ದು, ಹಾಗೆ ಗಟ್ಟಿಯಾಗೂ ಇರಬಾರ್ದು. ಮೀಡಿಯಮ್ ಟೆಕ್ಸ್ಚರಲ್ಲಿ ಕಲಸಬೇಕಾಗತ್ತೆ ಹಿಟ್ಟನ್ನು. ಜಾಸ್ತಿ ಲೂಸಾಗಿ ನಾದಿದರೆ ಏನಾಗುತ್ತೆ, ಶಂಕರ್ ಪೋಳಿ ಪೂರ್ತಿ ಮೆತ್ತಗಾಗಿ ಬರುತ್ತೆ. ಗಟ್ಟಿಯಾಗಿದ್ದರೆ ಪೂರ್ತಿ ಗಡಸಾಗಿ ಕಲ್ಲಿನ ರೀತಿಯಲ್ಲಿ ಆಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಹದದಲ್ಲಿ ಕಲಸಬೇಕಾಗತ್ತೆ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು ಬೆಲ್ಲ ಮತ್ತು ಹಾಲಿನ ಮಿಶ್ರಣನ. ಈ ಗೋಧಿ ಹಿಟ್ಟಿಗೆ ಬೆಲ್ಲ ಮತ್ತು ಹಾಲಿನ ಮಿಶ್ರಣ ಹಾಕಿದ ತಕ್ಷಣ ಏನಾಗುತ್ತೆ, ನಾವು ನಾರ್ಮಲಾಗಿ ಚಪಾತಿ ನಾದೋ ಹಿಟ್ಟಿನ ಥರ ಆಗೋದಿಲ್ಲ, ಅಂದರೆ ನಾದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಿಟ್ಟು ಯಾವುದೇ ಹಿಟ್ಟಿಗೆ ಸಿಹಿ ಅಂಶ ಬೆರುತ್ತೆ ಅದು ಗಡಸಾಗ್ಬಿಡುತ್ತೆ ಹಿಟ್ಟು, ಅಂದರೆ ಮೆತ್ತಗಾಗಿ ಬರೋದಿಲ್ಲ, ನಾದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ಕೊಂಡ್ಬಿಟ್ಟು ನಿಧಾನವಾಗಿ ನಾದಬೇಕು, ಜಾಸ್ತಿ ಅವಸರ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕೈಗೆ ಸ್ಟ್ರೇನ್ ಆಗ್ಬೋದು, ನಿಧಾನವಾಗಿ ನಾದ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಹಿಟ್ಟಿಗೆ ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡ್ತಿರೋದ್ರಿಂದ ಶಂಕರ್ಪೋಳಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ, ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಬೆಣ್ಣೆ ರೀತಿಯಲ್ಲಿ ಬರುತ್ತೆ. ಮತ್ತು ಈ ಬೆಲ್ಲನ ನೀವು ನೀರಲ್ಲೂ ಸಹ ಕರಗಿಸ್ಬಿಟ್ಟು ಮಾಡ್ಬೋದು, ಆದರೆ ನೀರಲ್ಲಿ ಕರಗಿಸ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಲಲ್ಲಿ ಕರಗಿಸ್ಬಿಟ್ಟು ಮಾಡೋದ್ರಿಂದ ಬೆಲ್ಲನ ಈ ಶಂಕರ್ಪೋಳಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹಾಲು ಮತ್ತು ಈ ಬೆಲ್ಲದ ಮಿಶ್ರಣನ ಹಾಕಿಬಿಟ್ಟು ಇನ್ನೊಂದು ಸಲ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕು. ಹಿಟ್ಟು ಯಾಕೆ ಸಾಫ್ಟಾಗಿ ನಾದಬೇಕು ಅಂದರೆ, ಇದು ನೆನೆದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ. ಅಂದರೆ ಈ ಚಪಾತಿ ಹದದ ರೀತಿ ಮೆತ್ತಗಾಗಿ ಬರೋದಿಲ್ಲ ಹಿಟ್ಟು, ಸ್ವಲ್ಪ ಗಡಸಾಗಿ ಬರುತ್ತೆ ನಾದಿ ಇಟ್ಟಿದ ತಕ್ಷಣ. ಇದನ್ನು ಒಂದು 1/2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಈ ಟೆಕ್ಸ್ಚರಲ್ಲಿದ್ದರೆ ಸಾಕಾಗತ್ತೆ. ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು 1/2 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು.
ಈ ಹಿಟ್ಟನ್ನು ಅರ್ಧ ಗಂಟೆಗಳ ಕಾಲ ಯಾಕೆ ನೆನೆಯೋದಕ್ಕೆ ಇಡಬೇಕು ಅಂದರೆ, ಇದರಲ್ಲಿ ನಾವು ರವೆನ ಬಳಸಿರೋದ್ರಿಂದ ರವೆ ನೆನೆಯೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ಹಿಟ್ಟನ್ನು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು. ಅರ್ಧ ಗಂಟೆ ನಂತರನೂ ಸಹ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ನಾನು ಆಗಲೇ ಹೇಳ್ದ ಹಾಗೆ. ಇದಕ್ಕೆ ಇವಾಗ ಸ್ವಲ್ಪ ಹಾಲು ಮತ್ತು ಬೆಲ್ಲದ ಮಿಶ್ರಣನ ಹಾಕಿಬಿಟ್ಟು ಇನ್ನೊಂದ್ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 1 ಕಪ್ನಷ್ಟು ಬೆಲ್ಲ ಮತ್ತು 1 ಕಪ್ನಷ್ಟು ಹಾಲಿನ ಮಿಶ್ರಣದಲ್ಲಿ 1/4 ಭಾಗದಷ್ಟು ಮಿಶ್ರಣ ಹಾಗೆ ಉಳಿದಿದೆ. ಈ ಮಿಶ್ರಣ ಏನು ವೇಸ್ಟ್ ಆಗೋದಿಲ್ಲ. ಇದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಹಾಕಿ ಅದರಿಂದ ದೋಸೆನ ಸಹ ಮಾಡ್ಕೊಂಡು ತಿನ್ಬೋದು. 1/4 ಭಾಗದಲ್ಲಿ 1/2 ಭಾಗ ಬೆಲ್ಲ ಮತ್ತು 1/2 ಭಾಗ ಹಾಲಿರೋದ್ರಿಂದ ಸಿಹಿಯಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಸಿಹಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟಪಡೋರು 1/2 ಚಮಚದಷ್ಟು ಬೆಲ್ಲನ ಆಗಲೇ ಹಾಲಿನ ಮಿಶ್ರಣದಲ್ಲಿ ಹಾಕ್ಕೊಂಡ್ಬಿಟ್ಟು ಕಲಸಿದರೆ ಸಿಹಿ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ಇಷ್ಟಪಡೋರಿಗೆ. ಮೀಡಿಯಮ್ ಆಗಿ ತಿನ್ನೋರು ಈ ಪ್ರಮಾಣ ಕರೆಕ್ಟಾಗಿರುತ್ತೆ. ಒಂದ್ಸಲ ಈ ನಾದಿರೋ ಹಿಟ್ಟನ್ನು ಕಿಚನ್ ಕೌಂಟರ್ ಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕು. ಪ್ಲೇಟಲ್ಲಿ ಚೆನ್ನಾಗಿ ನಾದೋದಕ್ಕೆ ಬರೋದಿಲ್ಲ. ಅದಕ್ಕೆ ಈ ನಾದಿರೋ ಹಿಟ್ಟಿನಲ್ಲಿ 3 ಭಾಗಗಳಾಗಿ ಮಾಡಿ ಮಿಕ್ಕಿರೋ 2 ಭಾಗನ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಹಿಟ್ಟನ್ನು ಸೈಡಿಗೆ ಎತ್ತಿಡೋಣ. 1 ಭಾಗದ ಹಿಟ್ಟನ್ನು ಚೆನ್ನಾಗಿ ಈ ಚಪಾತಿ ಹಿಟ್ಟಿನ ರೀತಿ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ತೆಳುವಾಗಿ ಲಟ್ಟಿಸೋದು ಬೇಡ, ಜಾಸ್ತಿ ದಪ್ಪನೂ ಇರೋದು ಬೇಡ. ನಾವು ನಾರ್ಮಲಾಗಿ ಮೈದಾ ಹಿಟ್ಟು ಮತ್ತು ಈ ಸಕ್ಕರೆಯದ ಶಂಕರ್ ಪೋಳಿ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಲಟ್ಟಿಸ್ತೀವಿ, ಆ ಹದಕ್ಕೂ ಲಟ್ಟಿಸೋದು ಬೇಡ, ಪೂರ್ತಿ ತೆಳುವಾಗಿಯೂ ಬೇಡ. ಈ ಪರೋಟ ಅಥವಾ 3 ಪದರಿನ ಚಪಾತಿ ಮಾಡ್ತೀವಲ್ಲ ಆ ಹದಕ್ಕೆ ಈ ಚಪಾತಿನ ಲಟ್ಟಿಸಿದರೆ ಸಾಕಾಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಬಿರುಕುಗಳಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ ಬಿರುಕುಗಳು ಬಂದರೆ ಶಂಕರ್ ಪೋಳಿ ಟೆಕ್ಸ್ಚರ್ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಬೆಲ್ಲದ ಮಿಶ್ರಣ ಸ್ವಲ್ಪ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ, ಸ್ವಲ್ಪ ಕಡಿಮೆ ಬಿದ್ದರೆ ಆಗ ತೊಂದರೆ ಆಗ್ಬೋದು, ಮತ್ತು ಮಿಶ್ರಣನ ಕಲಿಸ್ಬಿಟ್ಟು ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಇದ್ದರೆ ಅದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ನಾವು ಮತ್ತೆ ಅದ್ರದ್ದು ಆಲ್ಟರ್ನೇಟಿವ್ ಹುಡ್ಕೊಳ್ಬೋದು. ಇವಾಗ ಲಟ್ಟಿಸಿದಾಗಿದೆ, ಇದನ್ನು ಚಾಕು ಅಥವಾ ಕಟರ್ನ ಸಹಾಯದಿಂದ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಶಂಕರ್ ಪೋಳಿನ ಸ್ಕ್ವಯರ್, ರೆಕ್ಟ್ಯಾಂಗಲ್ ಅಥವಾ ಡೈಮಂಡ್, ರೌಂಡ್ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಈ ಎಜ್ಜಸ್ ಸ್ವಲ್ಪ ಅಲ್ಲಿ ಇಲ್ಲಿ ಚೆನ್ನಾಗಿ ಬಂದಿಲ್ಲದೇ ಇದ್ದರೆ ಆ ಹಿಟ್ಟನ್ನು ತೆಗೆದ್ಬಿಟ್ಟು ಬೇರೆ ನೆಕ್ಸ್ಟ್ ಚಪಾತಿ ಲಟ್ಟಿಸ್ತೀವಲ್ಲ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಬೋದು. ಚೆನ್ನಾಗಿ ಬಂದಿರೋ ಈ ಎಲ್ಲ ಶಂಕರ್ ಪೋಳಿನ ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಒಂದೇ ಸಲ ಮಾಡಿಟ್ಕೊಂಡ್ರೆ ಏನಾಗುತ್ತೆ, ಬೇಗ ಬೇಗ ಕರ್ಕೊಂಡು ಬಿಡ್ಬೋದು. ಈ ಶಂಕರ್ ಪೋಳಿನ 1-2 ಪ್ಲೇಟಲ್ಲಿ ಚೆನ್ನಾಗಿ ತೆಳುವಾಗಿ ಹರಡ್ಕೊಳ್ಬೇಕು. ಈ ಶಂಕರ್ ಪೋಳಿ ಮಾಡಿರೋದನ್ನೆಲ್ಲ ನೋಡ್ತಾ ಇರ್ಬೋದು, ಇಷ್ಟು ತೆಳುವಾಗಿ ಲಟ್ಟಿಸಿದರೆ ಸಾಕಾಗುತ್ತೆ. ಜಾಸ್ತಿ ತೆಳುವಾಗಿ ಲಟ್ಟಿಸಿದರೆ ಏನಾಗುತ್ತೆ, ಪುಡಿ ಪುಡಿಯಾಗಿ ಬಿಡುತ್ತೆ ಶಂಕರ್ ಪೋಳಿ, ಚೆನ್ನಾಗಿ ಲೇಯರಾಗಿ ಬರೋದಿಲ್ಲ. ಹಾಗೆ ಜಾಸ್ತಿ ದಪ್ಪ ಇಟ್ಟರೆ ಏನಾಗುತ್ತೆ, ಗೋಧಿದಿರೋದ್ರಿಂದ ಕ್ರಿಸ್ಪಿಯಾಗಿ ಬರೋದಿಲ್ಲ, ಹಾಗೆ ಬೇಯೋದಕ್ಕೂ ಸಹ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಇದೇ ರೀತಿ 3 ಹಿಟ್ಟಿನ ಉಂಡೆಯನ್ನು ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಈ ಥರ ಎತ್ತಿಟ್ಕೊಂಡ್ರೆ ಬೇಗನೆ ಸುಲಭವಾಗಿ ಕರ್ಕೊಳ್ಬೋದು ಎಣ್ಣೆಯಲ್ಲಿ, ಯಾರದೇ ಸಹಾಯ ಇಲ್ಲದೇನೂ ಸಹ ಮಾಡ್ಕೊಳ್ಬೋದು. ಇವಾಗ ಒಂದು ಅಗಲವಾದ ಪಾತ್ರೆಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿಯಾಗೋವರೆಗೂ ಬಿಡಬೇಕು. ಎಣ್ಣೆ ಬಿಸಿಯಾಗಬೇಕಾದ್ರೆ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಬೋದು. ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಈ ರೀತಿ ಒಂದು ಹಿಟ್ಟಿನ ಚಿಕ್ಕ ಉಂಡೆನ ಹಾಕಿಬಿಟ್ಟು ನೋಡ್ಕೊಳ್ಬೋದು. ಹಿಟ್ಟಿನ ಉಂಡೆ ತಕ್ಷಣಕ್ಕೆ ಮೇಲ್ಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಇವಾಗ ಫ್ಲೇಮನ್ನು ಸಿಮ್ಮಲ್ಲಿ ಅಂದರೆ ಲೋನಲ್ಲಿ ಇಟ್ಬಿಟ್ಟು ಎಲ್ಲ ಶಂಕರ್ ಪೋಳಿ ಮಾಡಿಟ್ಟಿರೋದನ್ನು ಹಾಕಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಹಾಕೋದ್ರಿಂದ ಏನಾಗುತ್ತೆ, ಶಂಕರ್ ಪೋಳಿ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ, ಪುಡಿಯಾಗಿ ಬರುತ್ತೆ. ಹಾಗಾದರೆ ಮತ್ತು ಈ ಶಂಕರ್ ಪೋಳಿನ ಲೋ ಫ್ಲೇಮಲ್ಲಿಟ್ಟು ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟೆ ಕರ್ಕೊಳ್ಬೇಕು. ಪೂರ್ತಿ ಹಾಕಿಬಿಟ್ಟು ಕರೆಯೋವರೆಗೂ, ಏನಾದರೂ ಹೈ ಫ್ಲೇಮಲ್ಲಿಟ್ಟರೆ ಏನಾಗುತ್ತೆ, ಮೇಲ್ಗಡೆ ಮಾತ್ರ ಕಂದು ಬಣ್ಣ ಬರುತ್ತೆ, ಒಳಗಡೆ ಹಾಗೆ ಹಸಿ ಹಿಟ್ಟು ಉಳ್ಕೊಂಡು ಬಿಡುತ್ತೆ, ಒಳಗಡೆ ಚೆನ್ನಾಗಿ ಲೇಯರ್ಸ್ ಎಲ್ಲ ಬೆಂದುಬಿಟ್ಟು ಬರೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿಟ್ಬಿಟ್ಟು ಗೋಧಿ ಹಿಟ್ಟಿನಿಂದ ಮಾಡ್ತಿರೋದ್ರಿಂದ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸಿಮ್ಮಲ್ಲಿಟ್ಬಿಟ್ಟು ಕರ್ಕೊಳ್ಬೇಕು. ಈ ಶಂಕರ್ ಪೋಳಿನ ಎಣ್ಣೆಲಿ ಹಾಕಿದ ತಕ್ಷಣ ಸ್ಕಿಮ್ಮರ್ನಿಂದ ಅಥವಾ ಚಮಚದಿಂದ ತಿರುಗಿಸೋದಕ್ಕೆ ಹೋಗಬಾರ್ದು. ಅದನ್ನು 1-30 ಸೆಕೆಂಡ್ ಅಥವಾ 1 ನಿಮಿಷದವರೆಗೂ ಹಾಗೆ ಎಣ್ಣೆಯಲ್ಲೇ ಬಿಡಬೇಕಾಗತ್ತೆ. ಮೇಲ್ಗಡೆ ಜಾಸ್ತಿ ನೊರೆ ಬರ್ತಾ ಇರುತ್ತೆ, ಹಾಗೆ ಸ್ಕಿಮ್ಮರ್ನಿಂದ ತಿರುಗಿಸೋದ್ರಿಂದ ಏನಾಗುತ್ತೆ, ಶಂಕರ್ ಪೋಳಿ ಒಡೆದ್ಬಿಟ್ಟು ಪುಡಿಯಾಗಿ ಬರುತ್ತೆ. ಅದಕ್ಕೆ 1 ನಿಮಿಷ ಅಥವಾ 30 ಸೆಕೆಂಡ್ ನಂತರ ಮೇಲೆ ಕೆಳಗೆ ಈ ರೀತಿ ತಿರುವು ಹಾಕ್ಬೋದು ಶಂಕರ್ ಪೋಳಿನ. ಸ್ವಲ್ಪ ನೊರೆ ಕಡಿಮೆ ಆದ ನಂತರ ತಿರುಗಿಸಿದರೆ ಸಾಕಾಗುತ್ತೆ. ಇದನ್ನು ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಮಾಡ್ತಿರೋದ್ರಿಂದ ಹುರಿಯೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ, ಅಂದರೆ 1-5 ರಿಂದ 6 ನಿಮಿಷ ಬೇಕಾಗುತ್ತೆ. ಅದರಲ್ಲೂ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಿರೋದ್ರಿಂದ
ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ಮೇಲ್ಗಡೆ ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರಿಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಹುರಿಯೋದ್ರಿಂದ ಏನಾಗುತ್ತೆ, ಒಂದಿನ ಮಾತ್ರ ಕ್ರಿಸ್ಪಿಯಾಗಿರುತ್ತೆ, ಮತ್ತು ನೆಕ್ಸ್ಟ್ ಡೇ ಮೆತ್ತಗಾಗಿ ಬರುತ್ತೆ. ಈ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಕರಿಯೋದ್ರಿಂದ ಒಂದು ವಾರ ಅಥವಾ 15 ದಿವಸದವರೆಗೂ 8-8 ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಶಂಕರ್ಕೋಳಿ ಎಷ್ಟು ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಅಂತ. ಈ ಸ್ಟೇಜಿಗೆ ಎಲ್ಲ ಶಂಕರ್ಕೋಳಿಯನ್ನು ತೆಗೆದು ಬಿಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈಯಲ್ಲಿ ಇಟ್ಬಿಟ್ಟು ಈ ಶಂಕರ್ಕೋಳಿಯನ್ನು ಹುರಿಯೋದಕ್ಕೆ ಹೋಗಬೇಡಿ. ಆರೋಗ್ಯದ ದೃಷ್ಟಿಯನ್ನು ಗಮನಿಸ್ಬಿಟ್ಟು ಇತ್ತೀಚೆಗೆ ಎಲ್ಲರೂ ಮೈದಾ ಮತ್ತು ಸಕ್ಕರೆಯನ್ನು ಬಳಸೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈ ರೀತಿ ಗೋಧಿ ಹಿಟ್ಟು ಮತ್ತು ಬೆಲ್ಲನ ಹಾಕಿಬಿಟ್ಟು ಶಂಕರ್ಕೋಳಿನ ಮಾಡ್ಕೊಂಡು ತಿನ್ಬೋದು. ಇದೇ ರೀತಿ ಎಲ್ಲ ಶಂಕರ್ಕೋಳಿನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಬೇಕಾದ್ರೆ ಇನ್ನೊಂದು ವಿಷಯ ಗಮನದಲ್ಲಿಡಬೇಕು. ಒಂದು ಪ್ಲೇಟು ಮತ್ತು ಒಂದು ತೂತುಗಳಿರುವ ಪಾತ್ರೆ ಅಂದರೆ ಜರಡಿನ ಎರಡು ರೆಡಿ ಮಾಡಿಟ್ಕೊಳ್ಬೇಕಾಗತ್ತೆ. ಒಂದು ಜರಡಿಗೂ ಸಹ ಟಿಶ್ಯೂ ಹಾಕಿ, ಒಂದು ಪೇಪರ್ಗೂ ಸಹ ಟಿಶ್ಯೂ ಹಾಕಿ. ಜಾಸ್ತಿ ಎಣ್ಣೆನ ಇರೋದಿಲ್ಲ, ಆದರೆ ಸ್ವಲ್ಪ ಎಣ್ಣೆನ ನಾವು ಕಡಿಮೆ ಮಾಡ್ಬೋದಲ್ಲ, ಹುರಿದಿರೋದ್ರಲ್ಲಿ ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಕರೆದಿರೋ ಶಂಕರ್ಪೋಳಿನ ಒಂದು ಪ್ಲೇಟಿಗೆ ತಕ್ಕೊಂಡು ಆ ನಂತರ ಅದು ಸ್ವಲ್ಪ ತಣ್ಣಗಾದ ನಂತರ ಜರಡಿಗೆ ಹಾಕಬೇಕು. ಮತ್ತು ಕರೆದಿರೋದನ್ನು ಮತ್ತೆ ಪ್ಲೇಟಿಗೆ ಹಾಕಬೇಕು, ಅದು ತಣ್ಣಗಾದ ನಂತರ ಮತ್ತೆ ಜರಡಿಗೆ ಹಾಕಬೇಕು. ಅಂದರೆ ಒಂದ್ರ ಮೇಲೆ ಒಂದು ಹಾಕೋದಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ಶಂಕರ್ಪೋಳಿ ಕ್ರಿಸ್ಪಿಯಾಗಿ ಉಳಿಯುತ್ತೆ. ಇವತ್ತಿನ ಬೆಲ್ಲದ ಮತ್ತು ಗೋಧಿ ಹಿಟ್ಟಿನ ಶಂಕರ್ಪೋಳಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.